ನೋಡೋದ್ರೆ ಒಂದೆರಡು ಸರ್ತಿ ತೊಳೆದು ಬಿಟ್ಟು ಒಣಗಿಸಿದ್ದೀನಿ ಈಗ ಕಾಲು ಕಪ್ಪು ಒಣಗಿರುವಂಥ ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡಲಿಕ್ಕೋಸ್ಕರ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಕೈ ಆಡಿಸ್ತಾ ಇರಿ ಹಾಗೆನೇನೆ ಒಂದು ಅರ್ಧ ನಿಮಿಷದ ತನಕ ಹಾಗೆ ಅದಕ್ಕೆ ಅರ್ಧ ಕಪ್ಪು ಮೊಣಗ್ಸಿರುವಂತಹ ಅಕ್ಕಿ ಇತ್ತಲ್ಲ ಇವಾಗ ಅದನ್ನೇ ಹಾಕ್ಕೊಂಡು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಜಸ್ಟ್ ಮಿಕ್ಸಾಗಿ ವಾರ್ಮಪ್ ಆದರೆ ಸಾಕು ತುಂಬ ಬೇಡ ಒಂದು ನಿಮಿಷ ಮಾಡಿದ್ರೆ ಸಾಕು ಈಗ ಒನ್ ಟೀ ಸ್ಪೂನು ಒನ್ ಟೇಬಲ್ ಸ್ಪೂನು ತುಪ್ಪನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನು ಹೆಂಗ್ ಪೌಡ್ರ್ ಹಾಕಿ ನೋಡಿ ಅದು ಅದರಲ್ಲೇ ಹುರಿತಾ ಇದೆ ಹೌದಾ ಅದಕ್ಕೀಗ ಅರ್ಧ ಇಂಚು ಜಿಂಜರ್ ಅಂದರೆ ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಗೆ ಒಂದೇ ಒಂದು ತುಂಬ ಸ್ಪೈಸಿ ಇದೆ ಅದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕೊಳ್ಳಿ ಅದನ್ನು ಅದರಲ್ಲಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ತುಪ್ಪದಲ್ಲಿ ಅದು ಹಿಂಗು ಜಿಂಜರು ಎಲ್ಲ ಆಡಿಸ್ಕೊಳ್ಳಿ ಚೆನ್ನಾಗಿ ಚಿಪ್ ಫ್ರೈ ಆಗಿ ಬಂದುಬಿಡತ್ತೆ ಈಗ ಅದಕ್ಕೆ ನಾವು ರೋಸ್ಟ್ ಮಾಡಿದಂಥ ಬೇಳೆ ಮತ್ತು ಅಕ್ಕಿ ಮಿಕ್ಸ್ನ ಹಾಕ್ಕೊಂಡು ಅದನ್ನು ಒಂದು ಸತಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಅದ್ರಲ್ಲಿ ಮಿಕ್ಸಾಗಿ ಬಂದುಬಿಡಲಿ ಅದು ತುಪ್ಪದಲ್ಲಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಎರಡೂವರೆ ಕಪ್ ನೀರು ಮತ್ತು ಒಂದು ಪಿಂಚು ಟರ್ಮರಿಕ್ ಪೌಡ್ರದ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಹಾಂ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಮೆದು ಆಗೋ ತನಕ ಇವಾಗ ನೋಡಿ ಚೆಕ್ ಮಾಡಿ ಆದಮೇಲೆ ನಿಮ್ಮ ಕುಕ್ ಆದಮೇಲೆ ಹೆಂಗಾಗಿದೆ ಅಂತ ನೋಡಿ ಫಸ್ಟ್ ಕ್ಲಾಸ್ ನೋಡಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಟರ್ಮರಿಕ್ ಪೌಡ್ರ್ ನಾನು ಹಾಕಿರೋದು ಹೋದ ನೋಡಿದ್ರಲ್ಲ ಹ್ಞೂ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ನೋಡಿ ಆಯ್ತಲ್ಲ ಈಗ ನಾವು ಅದಕ್ಕೆ ಇದಕ್ಕೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಬಿಟ್ಟು ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಬ್ರೌನ್ ಆದರೆ ಸಾಕು ಬ್ರೌನ್ ಆದರೆ ಕ್ರಿಸ್ಪಿ ಆಗುತ್ತೆ ಅದು ತುಂಬ ಬ್ರೌನ್ ಆದರೆ ಮತ್ತೆ ಕಹಿ ಆಗಿಬಿಡತ್ತೆ ನೋಡಿ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋದು ಎಲ್ಲ ತೆಗೆಯೋ ಹೊತ್ತಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಬಂದುಬಿಡುತ್ತೆ ನೋಡಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ತೋರಿಸ್ತೀನಿ ಲೈಟ್ ಬ್ರೌನ್ ಆಗಿದೆ ಅದ ಈಗ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಮೆಣಸು ಮಾಡೋದು ಮಾಡಿರೋದು ಮತ್ತೆ ಹೋಲು ಒಟ್ಟಿಗೆ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಅದೇ ತುಪ್ಪದಲ್ಲಿ ಎರಡು ಚೆನ್ನಾಗಿ ಇರಬೇಕಾದ್ರೆ ಸ್ವಲ್ಪ ಕರಿಬೇಣ್ ಸೊಪ್ಪು ಹಾಕೊಳ್ಳಿ ಅದಕ್ಕೆ ಹಾಗೆ ಅದ್ರಲ್ಲಿ ಚೆನ್ನಾಗಿ ಆಡಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಲ್ಲ ಎಲ್ಲ ಆ್ಯರೋಮೆಟಿಕ್ ಆಯ್ತು ಈಗ ಹೌದಾ ಈಗ ಅದಕ್ಕೆ ನಾವು ಕುಕ್ ಮಾಡಿರೋವಂಥ ದಾಲ್ ಮತ್ತು ರ ಅಕ್ಕಿದು ಮಿಕ್ಸ್ ಹಾಕಿ ಅದಕ್ಕೆ ಉಪ್ಪು ಟನ್ಮರಿ ಪೌಡ್ರೆಲ್ಲ ಹಾಕಿದೀಗಲ್ಲ ಹ್ಞೂ ಈಗ ನಾವು ಇದು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೀರು ಗಿರೇನು ಹಾಕಬೇಕಂತೆಲ್ಲ ಅಡ್ಜಸ್ಟ್ ಮಾಡ್ಬೇಕಂತಲ್ಲ ಸರಿಯಾಗಿದೆ ಅದು ಆಯಿತಲ್ಲ ಈಗ ಅದಕ್ಕೆ ಒಂಚೂರು ಚೂರು ನಾನು ಉಪ್ಪು ಚೆಕ್ ಮಾಡಿದೆ ಅದರಿಂದ ಒಂಚೂರು ಉಪ್ಪು ಹಾಕೊಳ್ಳಿ ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಆಯಿತಲ್ಲ ನಿಮಗೆ ಇವಾಗ ಎಮ್ಮಿ ವೆನ್ ಪೊಂಗಲ್ ರೆಡಿ ಆಯಿತು ಇದನ್ನು ನೀವು ಚಟ್ನಿ ಜೊತೆಗೆ ಅಥವಾ ಹಾಗೆ ಎಂಜಾಯ್ ಮಾಡ್ಬೋದು ಸಾಂಬಾರ್ ಜೊತೆಗೆ ಯಾವುದೇ ಜೊತೆನಾದರೂ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಕೂಡ ಹಾಕಿತ್ತೇನೆ ಪೊಂಗಲ್ದ ಲಿಂಕು ಎಲ್ಲ ಲಿಂಕು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಕೂಡ ಇರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಲೆಟರ್ ಬಾಯ್ ಬಾಯ್